ರಾಹುಲ್ ಗಾಂಧಿ ಅವರು ಹೇಳ್ತಾರೆ, ಇಲ್ಲಿ ಪ್ರಜ್ವಲ್ ಪ್ರಕರಣದಲ್ಲಿ 16 ವರ್ಷದ ಕೆಳಗಿನ ಅಪ್ರಾಪ್ತೆಯರು ಸಂತ್ರಸ್ತರಿದ್ದಾರೆ. ಪ್ರಜ್ವಲ್ ಕುರಿತು ಮೊದಲೇ ಮಾಹಿತಿ ಇದ್ದರೂ ಆತ ದೇಶದ ಪರಾರಿಯ ತಡೆಯದ ಕೇಂದ್ರ ಗೃಹ ಸಚಿವ ಅಂತ ರಾಹುಲ್ ಗಾಂಧಿ. ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಮ ಮುಂದಿನ ಪ್ರಧಾನಮಂತ್ರಿ ಘೋಷಣೆ ಮಾಡಿದ್ದೀರಿ, ನಿಮ್ಮ ಅಭ್ಯರ್ಥಿ ಮಲ್ಲಿಕಾರ್ಜುನ್ ಖರ್ಗೆ ಬೇಡ, ರಾಹುಲ್ ಗಾಂಧಿ ಆಗ್ಬೇಕು ಅಂತ ಹೇಳಿರೋ ನೀವೇ ಅಲ್ವೇ? 16 ವರ್ಷದ ಕೆಳಗಿನ ಅಪ್ರಾಪ್ತ ಇರೋ ಸಂತ್ರಸ್ತರಿದ್ದಾರೆ ಅಂತ ಹೇಳಿ ನಿಮ್ಮ ರಾಹುಲ್ ಗಾಂಧಿ ಈ ಹೇಳಿಕೆ ಕೊಟ್ಟಿದ್ದಾರಲ್ಲ, ಯಾವ ಆಧಾರದ ಮೇಲೆ ನಿಮ್ಮ ರಾಹುಲ್ ಗಾಂಧಿ ಹೇಳಿಕೆ ಕೊಟ್ಟ? ತನಿಖೆ ಕರೆದ್ರ ರಾಹುಲ್ ಗಾಂಧಿನ ಇಲ್ಲಿವರೆಗೆ? 16 ವರ್ಷದ ಹೆಣ್ಮಕ್ಳು ಪೋಸ್ಕೋ ಕೇಸ್ ಹಾಕಿದ್ರೆ ಅಜೀವ್ ಪರ್ಯಂತ ಜೈಲಿಗೆ ಕಳಿಸ್ಬೋದು, ನಡೆಸ್ತಾ ಇದ್ದಾರಲ್ಲ, ಹುಡುಕ್ತಾ ಇದ್ರೆ 16 ವರ್ಷದವ್ರನ್ನ ಗೊತ್ತಿರುತ್ತೆ, ಅದು ನನಗೆ ಮಾಹಿತಿ ಕೊಟ್ಟಿದ್ದಾರೆ. 16 ವರ್ಷದ ಹೆಣ್ಮಕ್ಳು ಯಾರಾದ್ರು ಹುಡುಕಿ ಪೋಸ್ಕೋ ಕೇಸ್ ಹಾಕ್ಬೇಕು ಅಂತ ಹೇಳಿ ಹೊರಟಿದ್ದೀರಪ್ಪ. ಇಲ್ಲಿ ಹೇಳಿದ್ರು 400 ಮಹಿಳೆಯರ ಮೇಲೆ ಪ್ರಜ್ವಲ್ ಅತ್ಯಾಚಾರ, ಡೈರೆಕ್ಟ್ ಫಿಗರ್ ಹೇಳಿ ನೇರವಾಗಿ ಹೇಳ್ತಾ ಇದ್ದಾರೆ ಆಗಿದೆ ಅಂತ ಹೇಳಿ ರಾಹುಲ್ ಗಾಂಧಿ. ಯಾವನಪ್ಪ ಅವರು ಎಸ್ ಐ ಟಿ ಮುಖ್ಯಸ್ಥ ಡಿ ಕೆ ಸಿಂಗ್ ಯಾಕಪ್ಪ ಕರೆದಿಲ್ಲ ಇನ್ನು ಇವರನ್ನ ರಾಹುಲ್ ಗಾಂಧಿನ? ಸ್ಪೆಸಿಫಿಕ್ ಆಗಿ ಚಾರ್ಜ್ ಮಾಡ್ತಾವ್ರೆ, ಅವ್ರ ಹತ್ರ ಕಂಪ್ಲೇಂಟ್ ತಗೋಬೇಕಲ್ಲ. ಈಗ ನೀವು ಯಾಕೆ ಇನ್ನು ಬಿಟ್ಟಿದ್ರು ರಾಹುಲ್ ಗಾಂಧಿನ? ಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ ಅವ್ರು. ಇಲ್ಲಿ ಅವ್ರು ಹೇಳ್ತಾ ಏನು ಕೈ ಎತ್ಕೊಂಡು ಬೇರೆ ಮುಖ್ಯಮಂತ್ರಿಗಳ ಜೊತೆ ವಿರಾವೇಶ ಮುಗಿಸ್ಬಿಟ್ಟು ನರೇಂದ್ರ ಮೋದಿ ಆಡಳಿತನ. ಇವತ್ತು ನರೇಂದ್ರ ಮೋದಿನ ಅಮಿತ್ ಶಾನ ಈ ಪ್ರಕರಣದಲ್ಲಿ ನೀವು ಹೇಳ ತಂದಿದ್ದು ಪಾಪ ಈ ಅವೆಂತವೋ ನಿಮ್ ಗ್ಯಾರಂಟಿ ಯೋಜನೆಗಳು ವರ್ಕೌಟ್ ಆಯ್ತದ ಇಲ್ವೋ? ಈ ಪೆನ್ ಡ್ರೈವ್ನ ಇಟ್ಟುಕೊಂಡು ಇವತ್ತು ದೇಶದಲ್ಲಿ ಮತ ಪಡೆಯಲಿಕ್ಕೆ ಇಂಟರ್ನ್ಯಾಷನಲ್ ಲೆವೆಲ್ಗೆ ಎಂತದ್ದು ಸಿಂಗಾಪುರ್ ಚಾನಲ್ಲಲ್ಲೂ ಫಾರ್ಮರ್ ಚೀಫ್ ಪ್ರೈಮ್ ಮಿನಿಸ್ಟರ್ ಫಾರ್ಮರ್ ಚೀಫ್ ಮಿನಿಸ್ಟರ್ ಗ್ರ್ಯಾಂಡ್ ಸನ್ ಮಿನಿಸ್ಟರ್ ಎಲ್ಲ ತೋರಿಸ್ಕೊಂಡು ಕೂತಿದ್ರಿ, ತೋರಿಸ್ಕೊಂಡ್ರಿ. 2900 ಕೇಸು ಅಂತೀರಿ ಹೆಣ್ಮಕ್ಳ ಮೇಲೆ ಆಗಿರೋದು. ಇಲ್ಲಿವರೆಗೆ ಎಷ್ಟು ಜನ ಕೊಟ್ಟರು ಪಾಪ ಒದ್ದಾಡ್ತಾ ಇದ್ರಿ. ಏನ ನೆನ್ನೆ 4ನೇ ಕೇಸೇನು ಹುಡುಕೊಂಡು ಬಂದಿದ್ದೀರಂತೆ ಹೇಳ್ತಾ ಇದ್ದಾರೆ ಟಿವಿಲಿ 4ನೇ ಕೇಸು. ಇಲ್ಲಿ ಯಾವ ಥರ ಹೇಳಿಕೆ ಕೊಟ್ರಿ ಪಾಪ ಅಶೋಕ್ ಅವರಿಗೆ ವಿಜೇಂದ್ರ ಹೇಳ್ತಾರೆ, ನಮ್ಮ ಡೆಪ್ಟಿ ಸಿಎಂ ಅಶೋಕ್ ತಮ್ಮ ಪಕ್ಷದ ಅಧ್ಯಕ್ಷರಾದ ವಿಜೇಂದ್ರ ಶೋಭಕ ಸೇರಿದಂತೆ ಪ್ರಮುಖ ನಾಯಕರನ್ನು ಕರೆದುಕೊಂಡು ಹೋಗಿ ಸಂತ್ರಸ್ತರಿಗೆ ಧೈರ್ಯ ತುಂಬುವ ಕೆಲಸ ಮಾಡಬೇಕು ಅಂತ ಹೇಳಿದ್ದಾರೆ ನಮ್ಮ ಡೆಪ್ಟಿ ಸಿಎಂ. ಇಲ್ಲಿ ಆ ಪೆನ್ ಡ್ರೈವ್ಗಳಲ್ಲಿ ಆ ಹೆಣ್ಣು ಮಕ್ಕಳನ್ನ ಫೋಟೋಗಳಾಕಿ ಸೃಷ್ಟಿ ಮಾಡಿ ಇವತ್ತು ಬೀದಿ ಬೀದಿಲಿ ಹರಾಜು ಹಾಕಿದಿರಲ್ಲ, ಏನ್ ಸಂತ್ರಸ್ತ ಕೆಲಸ ಮಾಡ್ತೀರಿ ನೀವು? ಆ ಹೆಣ್ಮಕ್ಳಿಗೆ ಏನ ಒಂದು ಸ್ಥೈರ್ಯ ತುಂಬ್ತೀರಿ? ಇವತ್ತಲ್ಲ ಬರದಾರಲ್ಲ ಅವರು ಹನುಮಂತರಾಯಪ್ಪನ. ಇದು ರಾಜ್ಯದ ಮಾನ ಮರ್ಯಾದೆ ಹರಾಜು ಹಾಕಿರೋ ನೀವು. ಇಲ್ಲಿ ಪಾಪ ಪೆನ್ ಡ್ರೈವ್ ಕುಟುಂಬ ಡಿ ಕೆ ಸುರೇಶ್ ವ್ಯಂಗ್ಯ, ಅಪ್ಪ ನೀನ್ ಪೆನ್ ಡ್ರೈವ್ ಅಂತ ನಾನು ಹೇಳೋದಲ್ಲ, ಯಾವ ವಿಡಿಯೋ ಓಡಾಡ್ತಾವಪ್ಪ ಅದು ಯಾರೋ ಏನ್ ಮುಡ್ತಿ ಅಂತ ಅದ್ಯಾರೋ ಒಂದು ಹಳೆ ಕೈದಲ್ಲಿ ನಿಮ್ ಎಲ್ಲ ಮುಡ್ತೀನ. ಇವ್ರು ಎಂಟ್ರಿ ಹೆಂಗ್ ಕೊಂತರು, ದುಡ್ಡು ಮಾಡೋದು ಹೆಂಗೆ ಅಂತ ನನ್ನ ಶಿಷ್ಯ ಖುಷಿ ಆಯ್ತದೆ ಈ ಮಟ್ಟಿಗೆ ಬೆಳೆದಲ್ಲ ಅಂತ ಹೇಳಿ ಪಾಪ ಅದು ಪುಟ್ಟವರಪ್ಪ ಅವ್ರು ಯಾರು ಎಲ್ಲ ಮೂರ್ತಿ ಅಂತ ಹೇಳಿ. ಆಮೇಲೆ ಅದು ಎದ್ದದ ನಿಮ್ಮ ಹಿಂದೆ ಒಬ್ರು ಆಫೀಸ್ ಸಂಗ್ರಾಮ್ ಸಿಂಗ್ ಯಾವ್ದು ಎಲ್ಲೆಚ್ಚೊಳಗೆ ಹೋಗಿ ರೈಡ್ ಮಾಡಿದಾಗ ನೀವೇನೇನ್ ಮಾಡ್ತಾ ಇದ್ರಿ ಅಂತ ಹೇಳಿ ಅವ್ರು ಹೇಳ್ಕೊಂಡವ್ರೆ ನಾನು ಹೇಳ್ತೀನಿ. ನಿಮ್ ಸಂಸ್ಕೃತಿ ಓ ಪೆಂಡ್ರೈವ್ ಸಂಸ್ಕೃತಿ ಅಂತ ದೇವೇಗೌಡರ ಕುಟುಂಬ ಕುಮಾರಸ್ವಾಮಿ ಅವ್ರ ಮಗ ನನ್ನ ಮಗ ಅವನು ಅಂತ ಹೇಳಿದ್ರು. ಎಸ್ ಹೇಳಿದ್ದೇನೆ. ಹಾಸನದಲ್ಲಿ ನಮಗೆ ಇವೆಲ್ಲ ಗೊತ್ತಿಲ್ಲ, ಈ ಪ್ರಕರಣ ಈ ರೀತಿ ಆಗಿರೋದು ನಿಮಗೆ ಗೊತ್ತಿತ್ತಲ್ವಪ್ಪ? ಈಗೆಲ್ಲ ಗೊತ್ತಿರಲಿಲ್ಲ ರಾಹುಲ್ ಗಾಂಧಿ ಸುರ್ಜೇವಾಲ ಪಾಪ ಸುರ್ಜೇವಾಲ ಮೊನ್ನೆ ಬೆಳಗಾವಿಲಿ ಹೇಳಿಕೆ ಆ ಕಡೆ ಡೆಪ್ಟಿ ಸಿಎಂ ಈ ಕಡೆ ಸಿಎಂ ಸಂತ್ರಸ್ತ ಮಹಿಳೆಯರಿಗೆ ಪಕ್ಷದಿಂದ ಅದಿತ್ತು ಆರ್ಥಿಕ ನೆರವು ಕೊಡ್ತಾರೆ.
ಕೂತ್ಕೊಂಡು ಟಿಕ್ ಮಾಡಿದ್ಯಾರು ಸುರ್ಜೇವಾಲ, ಯಾರು ಫೋಟೋ ಬಿಡಬೇಕು ಅಂತ? ಮಿಸ್ಟರ್ ಸುರ್ಜೇವಾಲ ಕೂತ್ಕೊಂಡ್ರಲ್ಲ ನೀವೆಲ್ಲ ಟೀಮು, ಮೊದಲನೇ ಇದರಲ್ಲಿ ಎಪಿಸೋಡ್ನಲ್ಲಿ ಯಾವ ಹೆಣ್ಣು ಮಕ್ಕಳು ಫೋಟೋ ಬಿಡಬೇಕು, ಎರಡನೇದು ಯಾವ ಥರ ಬಿಡಬೇಕು ಅಂತ ಹೇಳಿ ಟಿಕ್ ಆಗ್ತಲ್ಲಪ್ಪ, ನೀನು ಆರ್ಥಿಕ ನೆರವು ಕೊಡೋಣ ನೀನು ಸುರ್ಜೇವಾಲ, ನಿನ್ಗೆ ಯಾವ ಜವಾಬ್ದಾರಿ? ಸರ್ಕಾರದಿಂದ ನೀವ್ ಕೊಡ್ತೀರಿ, ಸರ್ಕಾರ ಕೊಡೋದು ಸರ್ಕಾರದಿಂದ ಕೊಡಬೇಕು, ನೀವ್ ಅನೌನ್ಸ್ ಮಾಡಕ್ಕಾಯ್ತಲ್ಲ, ಅಲ್ಲೆಲ್ಲ ಕೋಲ ಅಂತ ಹೇಳ್ಕೊಂಡಿದ್ದೀರಿ. ಇಲ್ಲ ಕೃಷ್ಣ ಬೈರೇಗೌಡರು ಓ ಪ್ರಪಂಚದಲ್ಲೇ ಹೇಳಿದ್ದಾರೆ, ಇಲ್ಲ ನಾನು ಒಪ್ಕೊತೀನಪ್ಪ, ಈಗ ನಾನು ಅದನ್ನೇ ಆಸನ ಮನೆಯ ಮಗ ದಾರಿ ತಪ್ಪಿದ್ದಾನಲ್ಲ ಈಗೇನು ಹೇಳ್ತೀರಿ ಅಂತ ಕೇಳೋದು. ನಾನು ಜನಗಳ ಭಾವನೆಗಳಿತ್ತು, ನಾನು ಹಾಸನದಲ್ಲಿ ಹೌದು ಕಾರ್ಯಕರ್ತರ ಸಭೆಯಲ್ಲಿ ಹೇಳಿದ್ದೇನೆ, ಅದರಲ್ಲದೆ ಬೇರೆ ಎರಡು ಮೂರು ಸಭೆಗೆ ಹೋಗಿದ್ದೆ ಹಾಸನಕ್ಕೆ ಅಲ್ಲೂ ಹೇಳಿದ್ದೇನೆ. ನಮಗೆ ಈ ರೀತಿಯ ಪ್ರಕರಣಗಳಿದೆ ಅಂತ ಈ ನೀರು ಬಿಟ್ಟ ಮೇಲೆ ಗೊತ್ತಾಗಿದೆ. ನಾನು ನಮ್ಮ ಜನತೆಗೆ ಹಾಸನದಲ್ಲಿ ಹೇಳಿದ್ದು, ನನ್ನ ಕಾರ್ಯಕರ್ತರು ಹೇಳಿದ್ದು, ನನ್ನ ಮುಂದೆ ಕೆಲವರು ಬಂದು ಹೇಳಿದ್ದಾರೆ ನಮ್ಮ ಕಾರ್ಯಕರ್ತರು. ದೊಡ್ಡವರಿಗೆ ಗೌರವ ಕೊಡಲ್ಲ, ಕಾರ್ಯಕರ್ತರ ಸರಿಯಾದ ರೀತಿ ಟ್ರೀಟ್ ಮಾಡ್ತಾ ಇಲ್ಲ, ಈ ಥರ ಪರಿಸ್ಥಿತಿಗಳಿದೆ ಅಣ್ಣ, ಕ್ಯಾಂಡಿಡೇಟ್ ಚೇಂಜ್ ಮಾಡಿ ಅಂತ ಕೆಲವು ನಮ್ಮ ಕಾರ್ಯಕರ್ತರು ಹೇಳಿದ್ರು. ಕಾರ್ಯಕರ್ತರ ಮಾತಿಗೆ ನಾನು ಬೆಲೆ ಕೊಟ್ಟು ಕ್ಯಾಂಡಿಡೇಟ್ ಚೇಂಜ್ ಮಾಡಬೇಕು ಅಂತ ಇದ್ದರು. ಅದಕ್ಕೆ ಸಿದ್ದರಾಮಯ್ಯ ಶಿವಕುಮಾರ್ ಏನು ಹೇಳ್ತಾರೆ, ಈಗ ಫ್ಯಾಮಿಲಿ ಒಳಗೆ ಡಿಸ್ಪ್ಯೂಟ್ ಇತ್ತು, ರೇವಣ್ಣ ಅವ್ರ ಫ್ಯಾಮಿಲಿನ ಕುಮಾರಸ್ವಾಮಿ ಮುಗಿಸ್ಬೇಕು ಅಂತ ಅವಟ. ಮನುಷ್ಯತ್ವ ಇದೆ ನಿಮಗೆ, ಮನುಷ್ಯತ್ವ ಇದೆಯಾ? ಯಾವ ಯೋಗೀಶ್ವರ್ ಮಗಳನ್ನ ಮನೆಯಲ್ಲಿ ಪಾಪ ಕಾಂಗ್ರೆಸ್ ಪಾರ್ಟಿ ಸೇರಿಸಿ ಉದ್ಧಾರ ಮಾಡ್ತಾರಂತ. 2002 ಬಂದಿತ್ತು ನಮ್ಮ ಹತ್ರ ಒಂದು ವಿಷಯ, ಈ ಬೇಡ ಇಲ್ಲಿ ಕೃಷ್ಣ ಬೈರೇಗೌಡರು ಹೇಳ್ತಾರಲ್ಲ, ಎಸ್